ನಮಸ್ಕಾರ. ನಿರಂತರ ಸುರಿದ ಮಳೆಗೆ ರೈತನ ಮನೆ ಗೋಡೆ ಕುಸಿದು ಬಿದ್ದು ಜನಜೀವನ ಅಸ್ತವ್ಯಸ್ತ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ತಿಳಗೋಳ ಗ್ರಾಮದಲ್ಲಿ ಲಕ್ಷ್ಮೀಬಾಯಿ ತಂದೆ ಹೀರಪ್ಪ ಕೇಸರಿ ಮತ್ತು ನೀಲಮ್ಮ ಮಡಿವಾಳಪ್ಪ ಕಲಕೇರಿ ಎಂಬುವರ ಮನೆ ಗೋಡೆಯು ಮಳೆಯ ರಭಸಕ್ಕೆ ಕುಸಿದು ಬಿದ್ದು ಮನೆಯು ಸಂಪೂರ್ಣವಾಗಿ ಹಾಳಾಗಿದ್ದು, ಮನೆಯಲ್ಲಿ ಇದ್ದ ಆಹಾರ ಸಾಮಗ್ರಿಗಳು, ಕಾಳು ಕಡಿ, ದವಸ ಧಾನ್ಯಗಳು ಎಲ್ಲವೂ ಸಹ ನೀರು ಪಾಲಾಗಿದ್ದು, ಮನೆಯ ಮಂದಿ ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿಗಳ ಎಚ್ ಕೆ ಬಿಳುಕುದುರಿಯವರು ಮತ್ತು ದೇವರ ಹಿಪ್ಪರಗಿ ತಾಲೂಕು ದಂಡಾಧಿಕಾರಿಗಳಾದ ವೈ ಬಿ ನಾಗಾಟಣ ಅವರು ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ಜನಜೀವನ ಅಸ್ತವ್ಯಸ್ತವಾದದರಿಂದ ಏನಾದರೂ ಅಲ್ಪ ಸ್ವಲ್ಪ ಸಹಾಯಧನ ಬಿಡುಗಡೆ ಮಾಡಿದರೆ ಜೀವನೋಪಾಯಕ್ಕೆ ಅನುಕೂಲವಾಗುತ್ತದೆ ಎಂದು ಮನೆಯನ್ನು ಕಳೆದುಕೊಂಡ ರೈತರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಬಂದ್ಯಾಡು